ಹುಡುಗಿ ಬಂದಾಗೆ ಮೂಗಿನೊಳಗೆ ಇಷ್ಟುದ್ದ ಬಂದಿತ್ತು, ಮೆಲ್ಲಗೆ ಹಿಡ್ಕೊಂಡು ಈಚೆ ತೆಗೆದ್ರೆ ಇಷ್ಟುದ್ದ ಹುಳ ಬಿಡುತ್ತೆ. ಮಕ್ಕಳು ಕೈ ಕಾಲು ಉದ್ಕೋತವೆ, ಒಂದಕ್ಕೊಂದು ಸುತ್ತಕೊಂಡು ಬಾಲ್ ತರ ಆಗಿ ಕರುಳನ್ನ ಕಟ್ಟುತ್ತೆ. ಕರುಳು ಓಪನ್ ಮಾಡಿ 101 ಜಂತುಳ ತೆಗೆದಿದ್ದೆ ನಾವೆಲ್ಲ ನೋಡಿದೀವಿ. ಇಷ್ಟುದ್ದ ಹುಳ 20 ಸಾರಿ ಬೇದಿಯಾಗಿ ಹುಡುಗ ಸುಸ್ತಾಗ್ತಾನೆ ಹೊರತು ಈ ಹುಳ ಈಚೆ ಬರ್ತಿರಲ್ಲ. ಅದನ್ನ ತೂತೊಡ್ಕೊಂಡು ಪೆರಿಟೋನಿಯಲ್ ಕ್ಯಾವಿಟಿ ಬಂದು ಪೆರಿಟೋನೈಟಿಸ್ ಆಗಿ ಮಗು ಸತ್ತೇ ಹೋಗ್ಬಿಡುತ್ತೆ. ಈ ಕುಕ್ಕೆ ಹುಳು ಬಗ್ಗೆ ನಾನು ಮಾತಾಡ್ತಾ ಹೇಳಿದೆ, ಅದು ತುಂಬಾ ಮೈಕ್ರೋಸ್ಕೋಪಿಕ್. ನಾನು ಮೈಕ್ರೋಸ್ಕೋಪ್ ನ ನೋಡ್ಬೇಕು ಅಂದ್ರೆ ಮ್ಯಾಗ್ನಿಫೈಯಿಂಗ್ಲ ಅದು ಇಷ್ಟುದಳೆ ಇರುತ್ತೆ ನಿಮ್ ಕರುಳಿನಲ್ಲಿ, ಅದನ್ನ ಜಂತುಳ ಅಂತಾರೆ. ಜಂತುಳದ ಬಗ್ಗೆ ಅದು ಕೂಡ ಹಿಂಗೆ ಲೈಫ್ ಸೈಕಲ್, ಒಬ್ಬ ಮನುಷ್ಯನಿಂದ ಇನ್ನೊಬ್ಬ ಮನುಷ್ಯನಿಗೆ ಹೋಗುವಂಥದ್ದು, ಅದು ಕೂಡ ಮೊಟ್ಟೆ ಇಡುವಂಥದ್ದೇ. ಸೊ ಇವೆಲ್ಲ ಕೂಡ ನಮ್ಮ ಆಹಾರದ ಮುಖಾಂತರ ಹೊಟ್ಟೆ ಒಳಗೆ ಹೋಗುತ್ತೆ. ಜಂತುಳದ ಬಗ್ಗೆ ನಾನು ವಿವರವಾಗಿ ಇನ್ನೊಂದು ಕಡೆ ಹೇಳಿದ್ದೆ, ಇವಾಗ ಜಸ್ಟ್ ಅದ್ರ ಜಿಸ್ಟ್ ಹೇಳ್ತೀನಿ ನಾನು. ಈ ಜಂತುಳುಗಳು ಸಣ್ಣ ಕರುಳಿನಲ್ಲಿರ್ತವೆ, 1-2 ಇದ್ದರೆ ಮನುಷ್ಯನಿಗೆ ತೊಂದರೆ ಕೊಡಲ್ಲ, ಆದರೆ 100-150 ಇದ್ದಾಗೆ ಒಂದಕ್ಕೊಂದು ಸುತ್ತಕೊಂಡು ಬಾಲ್ ಥರ ಆಗಿ ಕರುಳನ್ನು ಕಟ್ಟುತ್ತೆ. ಅದನ್ನು ಇಂಟೆಸ್ಟೈನಲ್ ಅಬ್ಸ್ಟ್ರಕ್ಷನ್ ಅಂತೀವಿ. ಅಷ್ಟೇ ಅಲ್ಲ, ಈ ಜಂತುಳುಗಳು ಸಣ್ಣ ಕರುಳಿನಿಂದ ಬೇರೆ ಕಡೆ ಎಷ್ಟೋ ಸಾರಿ ಮೇಲೆ ಕ್ರಾವಲ್ ಬಂದು, ನನಗೊಂದ್ಸರಿ ಒಂದು ಹುಡುಗಿ ಬಂದಾಗೆ ಮೂಗಿನೊಳಗೆ ಇಷ್ಟುದ್ದ ಬಂದಿತ್ತು, ಮೆಲ್ಲಗೆ ಹಿಡ್ಕೊಂಡು ಈಚೆ ತೆಗೆದ್ರೆ ಇಷ್ಟುದ್ದ ಹುಳ ಬಂತು. ಕೆಲವು ಸಮಯ ಮಕ್ಕಳು ಕಕ್ಕಸಿ ಕೂತ ನನಗೆ ಇನ್ನೂ ನೆನಪಿದೆ. ನಾನು ಅಂಚಿ ಕುಡ್ಗವಿದ್ದಾಗೆ ನಾವೆಲ್ಲ ನಮ್ಮ ಸ್ಕೂಲ್ ಪಕ್ಕದೊಳಗೆ ಮೋರಿ ಹತ್ರ ಕೂಯಿ ಎಲ್ಲ ಮಾತಾಡ್ಕೊಂಡು ಕಕ್ಕ ಮಾಡೋವಾಗ, ನನ್ನ 4ನೇ ಕ್ಲಾಸ್ ಹುಡುಗ, ನನ್ನ ಕ್ಲಾಸ್ಮೇಟ್ ಇದ್ದ ಕೆಂಗೇರಿ ಕೃಷ್ಣ ಅಂತ, ಅವನು ಇವತ್ತು ಈಸ್ ನೋ ಮೋರ್, ಕಕ್ಕ ಮಾಡ್ತಾನೆ. ನಾವೆಲ್ಲ ನೋಡ್ತೀವಿ ಇಷ್ಟುದ್ದ ಹುಳ, ಅದು ಜಂತುಳ, ಅದು ಇವು ಭಾಳ ಜನಕ್ಕೆ ಬರ್ತವೆ. ಎಷ್ಟೋ ಮಕ್ಕಳು ವಾಂತಿ ಮಾಡ್ತವೆ. ನಾನು ನಿಮ್ಗೆ ಆಶ್ಚರ್ಯ ಆಗ್ಬೋದು, ನಾನು ಒಂದು ಮಗುವಿನ ಹೊಟ್ಟೆ ಓಪನ್ ಮಾಡಿ, 7 ವರ್ಷದ ಮಗು ಕರುಳು ಓಪನ್ ಮಾಡಿ 101 ಜಂತುಳ ತೆಗೆದಿದ್ದೆ. ಆ ಮಗ ಉಳ್ಕೊತ್ತು, ಅದ್ರ ಫೋಟೋ ತೆಗೆದು ನಾನು ಇನ್ನೂ ಇಟ್ಕೊಂಡಿದ್ದೀನಿ. ನಾನು ಬೇರೆ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ನಾಗ ಅದನ್ನು ಪ್ರೆಸೆಂಟ್ ಮಾಡಿದ್ದೆ. ಸೊ ಜಂತುಳುಗಳು ಏನು ತೊಂದರೆ ಕೊಡ್ತವೆ ಅಂದರೆ, ನಿಮ್ಮ ಆಹಾರವನ್ನು ಉಪಯೋಗಿಸ್ಕೋತವೆ. ನಿಮಗೆ ಅನೀಮಿಯ ಮಕ್ಕಳು, ಜಂತುಳುಗಳು ಇದ್ದರೆ ಮಕ್ಕಳು ಕೈ ಕಾಲು ಊದ್ಕೋತವೆ, ಮೆರಾಸ್ಮಸ್ ಅಂತೀವಿ, ಪ್ರೋಟೀನ್ಸ್ ಕಡಿಮೆ ಆಗುತ್ತೆ, ಆ ಮಕ್ಕಳು ಏಳಿಗೆ ಆಗಲ್ಲ. ಅದಕ್ಕೂ ಕೂಡ ಆಲ್ಬೆಂಡಜೋಲ್ ಮಾತ್ರೆ ಕೊಡ್ತೀವಿ ನಾವು. ಮೊದಲ ಕಾಲದಾಗೆಲ್ಲ ಕುಂತಿ ಕುಮಾರ್ ಎಣ್ಣೆ ಕುಡಿಸೋರು, ಏ ಜಂತುಳ ಕಿರ್ಮೆ ಒಳ ಹೋಗುತ್ತೆ ಅಂತ. ಬಟ್ ನಾನು ಇವತ್ತು ವಿಜ್ಞಾನಿ, ನಾನು ಒಬ್ಬ ಡಾಕ್ಟರ್ ಆದಮೇಲೆ ನಾನು ಹೇಳ್ತೀನಿ, ಕುಂತಿ ಕುಮಾರ್ ಎಣ್ಣೆ ಕುಡಿಸೋದ್ರಿಂದ 20 ಸಾರಿ ಬೇದಿಯಾಗಿ ಹುಡುಗ ಸುಸ್ತಾಗ್ತಾನೆ ಹೊರತು ಈ ಹುಳ ಈಚೆ ಬರ್ತಿರಲ್ಲ. ಯಾಕ್ರಿ ಡಾಕ್ಟ್ರೆ ಅಂದರೆ, ಹುಳಕ್ಕೆ ಒಂದು ಕೆಪಾಸಿಟಿ ಇರುತ್ತೆ. ನೀವು ನೋಡಿ, ನಾನು ಹಳ್ಳಿ ರೈತರ ಮಗ ಆದ್ದರಿಂದ ಇವ್ರು ತುಂಬ ಚೆನ್ನಾಗಿ ಎಕ್ಸಾಂಪಲ್ ಕೊಡ್ತೀನಿ. ನಮ್ಮೂರು ಕೋಡಿ ಹಿಂಗೆ ಅರಿಯುತ್ತೆ, ಕೊಡಮೆ ಇಲ್ಲಿಟ್ಟಿರ್ತಾರೆ, ಕೆಳಗಡೆ ಇಡೋಲ್ಲ, ಯಾಕಂದರೆ ಮೀನು ಮೇಲಕ್ಕೆ ಜಂಪ್ ಹೊಡೆಯುತ್ತೆ, ಅದರೊಳಗೆ ಬೀಳುತ್ತೆ, ಹಿಂಗೋಗಿ ಬೀಳೋದಿಲ್ಲ. ಈ ಜಂತುಳ ಅಷ್ಟೇ, ನೀವು ಎಂಥ ಬೇದಿ ಹೊಡೆದ್ರು ಕೂಡ ಅದು ಆಪೋಸಿಟ್ ಈಜ್ಕೊಂಡು ಹೋಗುವಂಥ ಕೆಪಾಸಿಟಿ ಇರುತ್ತೆ. ಮತ್ತು ಹೆಂಗ್ರಿ ಡಾಕ್ಟ್ರೆ ಹುಳನ ಈಚೆ ತರೋದು ಅಂದರೆ, ಅದನ್ನು ಪ್ಯಾರಲೈಸ್ ಮಾಡಬೇಕು. ಪ್ಯಾರಲೈಸ್ ಮಾಡೋದು ಹೆಂಗೆ ಅಂದರೆ, ನನ್ನ ಆಲ್ಬೆಂಡಜೋಲ್ ಮಾತ್ರೆ. ಸೊ ನನ್ನ ಮಾತ್ರೆಯನ್ನು ಕೊಟ್ಟರೆ ಈ ವರ್ಮು ತಿನ್ನುತ್ತೆ, ಅದು ಪ್ಯಾರಲೈಸ್ ಆಗುತ್ತೆ, ಆವಾಗ ಈಸಿಲಿ ಈಚೆ ಬಿದ್ದೋಗುತ್ತೆ. ಆಲ್ಬೆಂಡಜೋಲ್ ತಗೊಳ್ಳೋದ್ರಿಂದ ಬೇದಿಯಾಗಲ್ಲ, ಆದರೆ ಹುಳ ಈಚೆ ಬರುತ್ತೆ. ಇದು ಜಂತುಳಿನ ಬಗ್ಗೆ ನಾನು ಹೇಳಬೇಕಾದಂಥ ವಿಚಾರ. ಅಷ್ಟೇ ಅಲ್ಲ, ಈ ಜಂತುಳುಗಳು ಎಷ್ಟು ಆಕ್ಟಿವ್ ಅಂದರೆ, ಒಂದೊಂದು ಸಾರಿ ಟೈಫಾಯ್ಡ್ ಆಗಿರುತ್ತೆ ಮಗುಗೆ, ಆ ಟೈಫಾಯ್ಡ್ ಜಾಗದಲ್ಲಿ ಕರುಳಿನಲ್ಲಿ ಒಂದು ಅಲ್ಸರ್ ಇರುತ್ತೆ, ಅದನ್ನು ತೂತೊಡ್ಕೊಂಡು ಪೆರಿಟೋನಿಯಲ್ ಕ್ಯಾವಿಟಿ ಬಂದು ಪೆರಿಟೋನೈಟಿಸ್ ಆಗಿ ಮಗು ಸತ್ತೇ ಹೋಗ್ಬಿಡುತ್ತೆ. ಅಷ್ಟೇ ಅಲ್ಲ, ಅದು ಮೂವ್ ಹಾಕ್ಕೊಂಡು ಪಿತ್ತಕೋಶದೊಳಗಡೆ ಹೋಗಿ ಜಾಂಡಿಸ್ ಮಾಡುತ್ತೆ. ಇಂಥ ಅನೇಕ ಕಾಂಪ್ಲಿಕೇಶನ್ಸ್ ಇದ್ದಾವೆ, ನಿಮ್ಗೆ ಅವೆಲ್ಲ ಬೇಡ. ಒಟ್ಟು ನಿಮಗೆ ಕರುಳಿನಲ್ಲಿ ಏನೇ ಹುಳ ಇರಲಿ, ಅದಕ್ಕೆ ಇವತ್ತು ಡಿ ವರ್ಮಿಂಗ್ ಅಂತೀವಿ ನಾವು, ಡಿ ವರ್ಮ್ ಮಾಡ್ಕೊಳ್ಳಿ, ಆಲ್ಬೆಂಡಜೋಲ್ ತಗೊಳ್ಳಿ.